ಓಕೆ ಬೆಂಗಳೂರಿನಲ್ಲಿ ಇನ್ನೂ ಮೂರು ದಿನ ಮಳೆಯ ಆರ್ಭಟ ಇರುತ್ತೆ ಹವಾಮಾನ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ ಇನ್ನೂ ಮೂರು ದಿನ ಮಳೆ ಮೂರು ದಿನಗಳ ಕಾಲ ಗುಡುಗು ಮಿಂಚು ಸಹಿತ ಮಳೆಯಾಗುವ ಸಂಭವ ಇದೆ ಬೆಳಗ್ಗೆಯಿಂದಲೇ ಮೋಡ ಕವಿದ ವಾತಾವರಣ ಕೂಡ ಇದೆ ಬೆಂಗಳೂರಿನಲ್ಲಿ ಸಂಜೆಯ ಬಳಿಕ ಮತ್ತೆ ಜೋರು ಮಳೆಯಾಗುವ ಸಾಧ್ಯತೆ ಇದೆ ನೋಡಿ ಕರೆಕ್ಟಾಗಿ ಪೀಕ್ ಅವರ್ಸ್ನಲ್ಲಿ ಮಳೆ ಬಂದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಎಲ್ಲ ಅಧ್ವಾನ ಆಗಿಬಿಡುತ್ತೆ ನಿನ್ನೆ ಮೊನ್ನೆದೇ ಅಧ್ವಾನ ನಿನ್ನೆ ರಾತ್ರಿ ಪುಟ್ಟೇನಹಳ್ಳಿನಲ್ಲಿ ಐವತ್ತೈದು ಮಿಲಿಮೀಟ್ರ್ ಕೆಂಗೇರಿಯಲ್ಲಿ ನಲವತ್ತೆಂಟು ಮಿಲಿಮೀಟ್ರ್ ಮಳೆಯಾಗಿದೆ ಪುಟ್ಟೇನಹಳ್ಳಿ ಹೈಯೆಸ್ಟು ಐವತ್ತೈದು ಮಿಲಿಮೀಟ್ರ್ ಆಗಿರೋದು ಕೆಂಗೇರಿನಲ್ಲಿ ನಲವತ್ತೆಂಟು ಮಿಲಿಮೀಟ್ರ್ ಆಗಿದೆ ಸೊ ಹೀಗಾಗಿ ಎಚ್ಚರಿಕೆಯಿಂದ ಇರಿ ನಿನ್ನೆ ರಾತ್ರಿ ವರುಣನ ಆರ್ಭಟ ಹೇಗಿತ್ತು ಅಂತ ಹೇಳ್ತೀವಿ ನಾವು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಬಿದ್ದಂತಹ ಮಳೆ ಬಿ ಟಿ ಎಂ ಲೇಔಟ್ನ ನಾಲ್ಕನೇ ಹಂತದ ಎರಡನೇ ಕ್ರಾಸ್ನಲ್ಲಿ ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ಮನೆಗಳಿಗೆಲ್ಲ ನೀರು ನುಗ್ಬಿಟ್ಟಿದೆ ಕಂಪ್ಲೀಟ್ ಕೆಸರುಮೈ ಅದು ಕೆಸರು ನೀರು ರಾಜಕಾಲುವೆನಲ್ಲಿ ಹರಿದೋಗೋ ನೀರು ರೋಡ್ಗೆ ಬಂದು ರೋಡಿಂದ ಮನೆಗೆ ನುಗ್ಗಿ ರಾತ್ರಿ ಇಡೀ ಜಾಗರಣೆ ಪಾಪ ಅವ್ರಿಗೆ ಅಡುಗೆ ಮನೆಯಲ್ಲಿದ್ದ ಅಕ್ಕಿ ಬೇಳೆ ತರಕಾರಿ ಎಲ್ಲ ನೀರು ಪಾಲು ಅಧಿಕಾರಿಗಳು ಇದಕ್ಕೆ ಪರಿಹಾರ ಕೊಡ್ತಿಲ್ಲ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಬೊಮ್ಮನಹಳ್ಳಿಯಲ್ಲಿ ಇರ್ತಕ್ಕಂಥ ಅನುಗ್ರಹ ಲೇಔಟ್ ಕೂಡ ಅದೇ ರೀತಿ ಪರಿಸ್ಥಿತಿ ಚರಂಡಿ ನೀರು ನುಗ್ಬಿಟ್ಟಿದೆ ಮನೆ ಒಳಕ್ಕೆಲ್ಲ ವಾಸನೆ ಕಬ್ಬು ವಾಸನೆ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಅನುಗ್ರಹ ಲೇಔಟ್ ಸಂಪೂರ್ಣ ಜಲಾವೃತವಾಗಿತ್ತು ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಒಂದು ರೀತಿ ನರಕದ ಅನುಭವ ಇಲ್ಲಿ ಜನಗಳಿಗೆ ಅಗ್ನಿಶಾಮಕ ಸಿಬ್ಬಂದಿ ಡಿ ಪಂಪ್ ಮೂಲಕ ರಾಜಕಾಲುವೆ ನೀರನ್ನು ಹೊರಗೆ ಹಾಕಿದ್ದಾರೆ ಮನೆ ತುಂಬಾ ಕೊಳಚೆ ನೀರು ಕುಡಿಯೋದಕ್ಕೆ ನೀರಿಲ್ಲ ಗ್ರೌಂಡ್ ಫ್ಲೋರ್ ಬಿಟ್ಟು ಫಸ್ಟ್ ಫ್ಲೋರ್ನಲ್ಲಿ ಜನ ಆಶ್ರಯ ಪಡೆದಿದ್ದಾರೆ ಅದೂ ಇದ್ದವ್ರ ಪಾಪ ಕಷ್ಟ ಸೊ ಈಗ ಪರಿಸ್ಥಿತಿ ಹೇಗಿದೆ ಆಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಅನುಗ್ರಹ ಲೇಔಟ್ನಿಂದ ರಾಘು ಮತ್ತು ಬಿ ಟಿ ಎಮ್ ಲೇಔಟ್ನಿಂದ ಲೋಕೇಶ್ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ಬಿ ಟಿ ಎಮ್ ಲೇಔಟ್ ಚಿತ್ರಣ ಹೇಗಿದೆ ಅಂತ ನನ್ನ ಕೊಲೀಗ ಲೋಕೇಶ್ ಅವ್ರನ್ನ ಕೇಳೋಣ ಎಸ್ ಲೋಕೇಶ್ ಈಗ ಬಿ ಟಿ ಎಮ್ ಲೇಔಟ್ ಹಾಗೆ ನೋಡೋಕೆ ಹೋಗಿದ್ರೆ ಸಫಿಸ್ಟಿಕೇಟೆಡ್ ಏರಿಯಾ ಎಲ್ಲ ಚೆನ್ನಾಗಿದೆ ಅಂತ ಜನ ಅಂದುಕೊಂಡಿದ್ರು ಆದರೆ ವಾಸ್ತವಾಂಶ ಏನು ಅರವಿಂದ ಬಿಟಿಎಂ ಲಾಟ್ ನ ವಾಸ್ತವ ಅಂಶ ನಿಜಕ್ಕೂ ಕೆಟ್ಟದಾಗಿದೆ ಯಾಕೆ ಅಂತಂದ್ರೆ ಈ ಭಾಗದಲ್ಲಿ ರಾಜಕಾಲಿ ಒತ್ತುವರಿ ಜಾಸ್ತಿ ಆಗಿದೆ ಅದನ್ನ ತೆರವು ಮಾಡುವಂತ ಕಾರ್ಯ ಆಗ್ತಾ ಇಲ್ಲ ದೊಡ್ಡ ದೊಡ್ಡವರೇ ಇರೋದ್ರಿಂದ ಆ ಲಿಸ್ಟಿಂದ ಕೈ ಬಿಟ್ಟು ಆ ಅಲ್ಲ ದೊಡ್ಡವರು ಒತ್ತುವರಿ ಮಾಡಿಕೊಂಡು ಬಡವರು ಹೈರಾಣ ಆಗ್ತಾ ಇದ್ದಾರೆ ಆ ಕಾರಣದಿಂದಾಗಿ ಮನೆಗಳಿಗೆ ನೀರು ನುಗ್ಗಿ ರಸ್ತೆಯಲ್ಲಿ ಇನ್ನೂ ಕೂಡ ನೀರ್ ನಿಂತಿದೆ ಈಗ ಸಮಯ ಹತ್ತು ಗಂಟೆ ಆಗ್ತಾ ಬರ್ತಾ ಇದೆ ಇನ್ನು ಕೂಡ ನೀರು ಕಡಿಮೆ ಆಗಿಲ್ಲ ರಸ್ತೆಯಲ್ಲಿ ನಿಂತಿರುವಂತ ಕೆಸರು ನೀರು ಹಾಗೆ ನಿಂತಿರುವಂತದ್ದು ವಾಹನಗಳ ಓಡಾಟ ಪರಿಸ್ಥಿತಿಯಲ್ಲೂ ಇಲ್ಲ ಇದು ಬಿಟಿಎಂ ನೇಔಟ್ನ ನಾಲ್ಕನೇ ಹಂತದಲ್ಲಿ ಆಗ್ತಾ ಇರುವಂತ ಲೋಕೇಶ್ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ನನ್ನ ಕೊಲ್ಲಿಗೆ ರಾಘು ಮಾತಾಡಿಸ್ಬೋಣ ರಾಘು ಅನುಗ್ರಹ ಲೇಔಟ್ ಭೌಗೋಳಿಕವಾಗಿ ತಗ್ಗು ಪ್ರದೇಶದ ಏರಿಯಾ ಹಾಗಾಗಿ ಇದು ಎಕ್ಸ್ಪೆಕ್ಟೆಡ್ ಅಂತ ಅನ್ಬೇಕಾ ಅಥವಾ ರಾಜಕಾಲುವೆಯನ್ನ ಕಿರಿದು ಮಾಡಿಬಿಟ್ಟು ನೀರು ಹೋಗೋದಕ್ಕೆ ಜಾಗ ಇಲ್ಲದೇ ಇರೋದ್ರಿಂದ ಈ ಪರಿಸ್ಥಿತಿನ ಅರವಿಂದ ಜಾಗ ಹಳ್ಳದಲ್ಲೇ ಇದ್ರೂ ಅಂತದ್ದೇನು ಬದಲಾವಣೆಗಳಿರಲಿಲ್ಲ ಅಂದ್ರೆ ಬೇರೆ ಸಮಯಗಳಲ್ಲಿ ಇಂಥದ್ದು ಪರಿಸ್ಥಿತಿಗಳು ಆಗ್ತಾ ಇರಲಿಲ್ಲ ರಾಜಕಾಲುವೆ ವಿಚಾರದಲ್ಲಿ ತೆಗೆದುಕೊಂಡಂತ ಒಂದಷ್ಟು ನಿರ್ಧಾರಗಳು ಅದರ ಒತ್ತುವರಿಯನ್ನ ಮಾಡದೇ ಇರುವಂತದ್ದು ಇವತ್ತು ಈ ಏರಿಯಾದ ಪರಿಸ್ಥಿತಿಗೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಗಮನಿಸ್ತಾ ಇದ್ರಿ ಅನುಗ್ರಹ ಲೇಔಟ್ ನ ಪರಿಸ್ಥಿತಿ ಸದ್ಯ ಹೇಗಿದೆ ಅಂತೇಳಿ ರಾಜಕಾಲುವೆಯಲ್ಲಿ ಇರಬೇಕಿದ್ದಂತಹ ಕಸ ಕಡ್ಡಿ ಬದಿ ಏನಿದೆ ಅದು ರಸ್ತೆ ಮೇಲೆ ಬಂದಿರುವ ದೊಡ್ಡ ಮಟ್ಟದಲ್ಲಿ ರಸ್ತೆಯ ಮೇಲ್ಭಾಗ ಸಂಗ್ರಹ ಸಂಗ್ರಹ ಆಗಿದೆ ಗಮನಿಸ್ತಾ ಇದ್ರಿ ಯಾವ ಪ್ರಮಾಣದಲ್ಲಿ ಇಲ್ಲಿನ ಸಿಬ್ಬಂದಿಗಳು ಕ್ಲೀನ್ ಮಾಡುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಈಗ ಇಷ್ಟಿದೆ ಇದಕ್ಕೂ ಮುಂಚೆ ನೀರಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಆ ಪರಿಸ್ಥಿತಿ ಇತ್ತು ಅಂತೇಳಿ ನಾನು ನೇರವಾಗಿ ನಿಮಗೆ ರಾಜಕಾಲುವೆ ದೃಶ್ಯಾವಳಿಗಳನ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಅರವಿಂದ್ ಇದು ರಾಜಕಾಲುವೆ ಇಲ್ಲಿಂದ ನೀರು ಓವರ್ ಫ್ಲೋ ಆಗಿ ಒಳಭಾಗಕ್ಕೆ ಅಂದ್ರೆ ಕಾಂಪೌಂಡ್ ಅನ್ನ ಹೊಡೆದುಕೊಂಡು ಏರಿಯಾದ ಒಳಭಾಗಕ್ಕೆ ಬಂದಿರುವಂತದ್ದು ರಾಜಕಾಲುವೆಯ ಮೇಲ್ಭಾಗದಲ್ಲಿ ಒಂದು ರಸ್ತೆ ನಿರ್ಮಾಣ ಆಗಿರುತ್ತೆ ಆ ರಸ್ತೆಯನ್ನ ಮತ್ತಷ್ಟು ದೊಡ್ಡದು ಮಾಡಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಜೊತೆಗೆ ಶಾಸಕರು ಎಲ್ಲರೂ ಸೇರಿ ಆ ಒಂದು ಹೊಸ ಟೆಂಡರ್ ಅನ್ನ ಕರೆದು ಅದನ್ನ ಕಾಮಗಾರಿಯನ್ನ ಸಹ ಆರಂಭ ಮಾಡ್ತಾರೆ ಕಾಮಗಾರಿ ಆರಂಭ ಆಗಿ ಆರೇಳು ತಿಂಗಳು ಕಳೆದ್ರೂ ಸಹ ಸರಿಯಾದ ಸಮಯಕ್ಕೆ ಕಾಮಗಾರಿ ಇನ್ನು ಅರ್ಧವೂ ಸಹ ಕಂಪ್ಲೀಟ್ ಆಗಿಲ್ಲ ಇದು ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಮಳೆಗಾಲ ಬರೋದಕ್ಕೂ ಮುಂಚೆ ನಾವು ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡು ಬಿಡ್ತೀವಿ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಂಡು ಮಳೆಗಾಲವನ್ನ ಎದುರಿಸ್ತೀವಿ ಅಂತ ಹೇಳುವಂತ ಅಧಿಕಾರಿಗಳು ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರಿಯಾದ ಸಮಯಕ್ಕೆ ಕಾಮಗಾರಿ ಮುಗಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನೇರವಾಗಿ ಓವರ್ ಫ್ಲೋ ಆಗಿ ಬರುವಂತಹ ನೀರು ಇಲ್ಲಿದ್ದಂತಹ ಕಾಂಪೌಂಡ್ ಏನಿದೆ ಎಲ್ಲವನ್ನ ಸಹ ಕೆಡ್ವಿ ಏರಿಯಾದ ಒಳಭಾಗಕ್ಕೆ ನುಗ್ಗುತ್ತೆ ಕಂಪ್ಲೀಟ್ ಆಗಿ ಏರಿಯಾದ ಮೂರ್ನಾಲ್ಕು ರಸ್ತೆಗಳೇನಿದೆ ಎಲ್ಲವೂ ಸಹ ಜಲಾವೃತ ಆಗುತ್ತೆ ಜೊತೆಗೆ ಅಲ್ಲಿ ರಾಜಕಾಲುವೆ ನೀರು ಬದಿ ಕಸ ಕಡ್ಡಿ ಎಲ್ಲ ರಸ್ತೆ ಮೇಲೆ ಬರುತ್ತೆ ಅಷ್ಟೆಲ್ಲ ಮನೆಗಳಿಗೂ ಸಹ ಹೋಗುತ್ತೆ ಗಮನಿಸಬಹುದು ಈ ಭಾಗದ ಜನ ಎಷ್ಟು ಪರದಾಡ್ತಾ ಇದ್ದಾರೆ ಅಂತೇಳಿ ಸಮಯ ಹತ್ತು ಗಂಟೆ ಆಗ್ತಾ ಬಂತು ಇನ್ನೂ ಸಹ ಮನೆಯಿಂದ ಆಚೆ ಬರಲಿಕ್ಕೆ ಆಗದಂತ ಪರಿಸ್ಥಿತಿ ಸದ್ಯ ಕೆಲ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಸಿಬ್ಬಂದಿಗಳಂದ್ರೆ ಅಂದ್ರೆ ಬಿಬಿಎಂಪಿಯ ಪೌರ ಕಾರ್ಮಿಕರೇನಿದ್ದಾರೆ ಅವರ ಸಹಯೋಗದೊಂದಿಗೆ ಒಂದಷ್ಟು ಕ್ಲೀನ್ ಮಾಡುವಂತ ಕೆಲಸಗಳಾಗ್ತಾ ಇದೆ ಆದರೆ ಟನ್ ಗಟ್ಲೆ ಗಾಡಿ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳ ಗಟ್ಟಲೆ ಬದಿ ಈ ಭಾಗದಲ್ಲಿ ಶೇಖರಣೆ ಆಗಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಸಮಸ್ಯೆಗಳಂತೂ ಆಗ್ತಾ ಇದೆ ಕೆಲ ಸ್ಥಳೀಯ ಮುಖಂಡರು ಸಹ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡುವಂಥದ್ದು ಈ ರೀತಿಯಾದಂತಹ ವ್ಯವಸ್ಥೆಗಳಾಗ್ತಾ ಇದೆ ಬಟ್ ಸರಿಯಾದ ಸಮಯಕ್ಕೆ ಇವೆಲ್ಲವನ್ನ ಸಹ ಸರಿಪಡಿಸುವಂತ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರೆ ಇವತ್ತು ಈ ರೀತಿಯಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಈ ಭಾಗದಲ್ಲಿ ಅರವಿಂದ್ ಓಕೆ ಥ್ಯಾಂಕ್ ಯು ರಾಘು ಮತ್ತೆ ಲೋಕೇಶ್ ಇಬ್ಬರಿಗೂ ಕೂಡ ಧನ್ಯವಾದ ಈ ಥರದ ಪರಿಸ್ಥಿತಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೆಲವು ಏರಿಯಾಗಳಿಗೆ ಆಗುತ್ತೆ ಗ್ರೌಂಡ್ ಫ್ಲೋರ್ನಲ್ಲಿ ಇರತಕ್ಕಂಥ ಜನ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅನುಗ್ರಹ ಲೇಔಟ್ನಲ್ಲಿ ಕೆಲವರು ಮಾತನಾಡ್ತಾ ಇದ್ದರು ಬೆಳಗ್ಗೆ ನಿವಾಸಿಗಳು ಇಲ್ಲ ಸರ್ ಇದೇ ಫಸ್ಟ್ ಟೈಮ್ ಹೀಗಾಗಿರೋದು ಯಾಕೆ ಅಂತಂದರೆ ತುಂಬ ದೊಡ್ಡದಾಗಿದ್ದ ರಾಜಕಾಲುವೆಯನ್ನು ಕಿಚ್ಚಿಕ್ಕದು ಮಾಡಿಬಿಟ್ರು ಕಿರಿದು ಮಾಡಿಬಿಟ್ರು ಹಾಗಾಗಿ ನಮ್ಮ ಏರಿಯಾಗೆ ನೀರು ತುಂಬ್ಕೋತಾ ಇದೆ ಅಂತ ಬಟ್ ಬಿ ಬಿ ಎಂ ಪಿ ಅಧಿಕಾರಿಗಳು ಇದು ಯಾವುದಕ್ಕೂ ಸ್ಪಷ್ಟೀಕರಣ ಕೊಡೋದೇ ಇಲ್ಲ ಅಲ್ಲಪ್ಪ ಒಂದು ರಾಜಕಾಲುವೆ ಅಂತಂದರೆ ಎಂಬತ್ತಡಿ ಉದ್ದ ಇರಬೇಕು ಅಗಲ ಇರಬೇಕು ಎಂಬತ್ತಡಿ ಅಗಲ ಇರಬೇಕು ಮಿನಿಮಮ್ ನಾನು ಹೇಳ್ತಾ ಇರೋದು ಕೆಲವು ಕಡೆ ನೂರೈವತ್ತಡಿನೂ ಇದೆ ಎಂಬತ್ತಡಿ ಅಗಲ ಇಲ್ಲ ಅಂದರೆ ಅದನ್ನು ರಾಜಕಾಲುವೆ ಅಂತ ಹೆಂಗೆ ಕರಿತೀರಾ ಪ್ರೈಮರಿ ಡ್ರೈನೇಜ್ ಸೆಕೆಂಡರಿ ಡ್ರೈನೇಜ್ ಮತ್ತು ಟೆರ್ಷರಿ ಡ್ರೈನೇಜ್ ಅಂತ ಬರುತ್ತೆ ಅಲ್ಲಿಂದ ಸಂಗ್ರಹವಾಗ್ತಕ್ಕಂಥ ನೀರು ಹರ್ಕೊಂಡು ಬಂದು ರಾಜಕಾಲುವೆ ಸೇರಬೇಕು ಬಟ್ ಬೆಂಗಳೂರಿನಲ್ಲಿ ಎಲ್ಲಿ ಎಷ್ಟು ಕಡೆ ಇದೆ ಎಂಬತ್ತಡಿ ರಾಜಕಾಲುವೆ ಒಂದು ನಮ್ಮ ಜನನೂ ಹಾಗೇನೆ ಎಡ್ ಜಲ್ ಮನೆ ಕಟ್ಕೊಂಡು ಒತ್ತುವರಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ಅದಕ್ಕೆಲ್ಲ ಅಪ್ರೂವಲ್ ಕೊಟ್ಟಿರೋದು ಬಿ ಬಿ ಎಂ ಪಿ ಅವರೇ ನೋಡಿದ್ರು ನೋಡ್ದಿದ್ದಂಗೆ ಯಾವನೋ ಒಬ್ಬ ಇಂಜಿನಿಯರ್ ಬರ್ತಾನೆ ಕೊಟ್ಟಷ್ಟು ಇಸ್ಕೊಡ್ತಾನೆ ಹೋಗ್ತಾನೆ ಹಾಗಾಗಿ ಇವತ್ತಿನ ದಿನ ಈ ಪರಿಸ್ಥಿತಿ ಬಂದಿದೆ ರಾಜಕಾಲುವೆಗಳ ಸಮರ್ಪಕ ನಿರ್ವಹಣೆ ಆಗದೇ ಇದ್ದರೆ ಬೆಂಗಳೂರಿನಲ್ಲಿ ಇದು ಎರಡು ಏರಿಯಾ ಅಲ್ಲ ಅನುಗ್ರಹ ಮತ್ತು ಬಿ ಟಿ ಎಂ ಲೇಔಟ್ ಅಲ್ಲ ಇಂಥವು ನೂರು ಏರಿಯಾ ಇದೆ ಆ ಕೆಲಸವನ್ನು ನೀವು ಕರೆಕ್ಟಾಗಿ ಮಾಡಲಿಲ್ಲ ಅಂತಂದರೆ ಜನ ನಿಮಗೆ ಹಿಡಿ ಶಾಪ ಹಾಕ್ತಾರೆ ಓಕೆ ಇನ್ನು ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮತ್ತೊಬ್ಬ ಕೊಲೀಗ್ ನರಸಿಂಹಮೂರ್ತಿ ನನ್ನ ಜೊತೆ ಈಗ ಜಾಯ್ನ್ ಆಗ್ತಾ ಎಸ್ ಮೂರ್ತಿ ನೀವೀಗ ಬೆಂಗಳೂರಿನ ಯಾವ ಏರಿಯಾದಲ್ಲಿ ಇದ್ದೀರಾ ಮಳೆಯಿಂದ ಅಲ್ಲಾಗಿರ್ತಕ್ಕಂಥ ಅನಾಹುತಗಳು ಏನು ಅರವಿಂದ ನಾನೀಗ ಬೆಂಗಳೂರಿನ ಲೀ ಮೆರಿಡಿಯನ್ ಅಂಡರ್ ಪಾಸ್ ಬಳಿ ಇದ್ದೀನಿ ಯಾವಾಗ ಕೆ ಆರ್ ಸರ್ಕಲ್ನಲ್ಲಿ ಭಾನುರೇಖಾ ಸಾವನ್ನಪ್ಪಿದ್ಲು ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡು ಆಕೆ ನೀರನ್ನು ಕುಡಿದು ಉಸಿರುಗಟ್ಟಿ ಸಾವನ್ನಪ್ಪಿದ್ಲು ಆ ಬಳಿಕ ಸರ್ಕಾರದಿಂದ ಅಂದರೆ ಸಿ ಎಂ ಮತ್ತು ಡಿ ಸಿ ಎಮು ಪೊಲೀಸ್ ಇಲಾಖೆಗೆ ಮತ್ತು ಬಿ ಬಿ ಎಂಪಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದರು ಅಂದರೆ ಸಂಪೂರ್ಣವಾಗಿ ಮಳೆ ಬರುವ ಸಂದರ್ಭದಲ್ಲಿ ಅಂಡರ್ ಪಾಸ್ಗಳನ್ನು ನೀವು ಯಾಕೆ ಕ್ಲೋಸ್ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸರ್ಕಾರ ಪೊಲೀಸರನ್ನು ತರಾಟೆಗೆ ತೆಗೆದುಕೊಳ್ಳೋ ಕೆಲಸವನ್ನು ಮಾಡಿತ್ತು ಆ ಬಳಿಕ ಯಾವಾಗ ಮಳೆ ಬರ್ತಿದ್ಯೋ ಯಾವಾಗ ಸರ್ಕಾರದಿಂದ ವಾರ್ನ್ ಬಂತೋ ಆ ಬಳಿಕ ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಅಂಡರ್ ಪಾಸ್ಗಳನ್ನು ಮುಚ್ಚುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಿದೆ ಹೀಗಾಗಿ ಪೊ ಅಂಡರ್ ಪಾಸ್ಗಳಲ್ಲಿ ಯಾರು ವಾಹನ ಸವಾರರು ಹೋಗ್ತಿದ್ರು ಅಥವಾ ಅಲ್ಲಿ ನೀರಿನಲ್ಲಿ ತಗ್ಲಾಕೊಂಡು ಪೇಚಾಡ್ತಿದ್ರು ಅಂಥವ್ರನ್ನ ಅಂಡರ್ ಪಾಸ್ನ ಆರಂಭದಲ್ಲೇ ತಡೆಯೋ ಕೆಲಸವನ್ನು ಬ್ಯಾರಿಕೇಡ್ ಹಾಕಿ ಪೊಲೀಸ್ ಇಲಾಖೆ ಮಾಡ್ತಿದೆ ನೀವು ಗಮನಿಸ್ಬೋದು ನಿನ್ನೆ ಬಿದ್ದಂತಹ ಮಳೆ ಯಾವಾಗ ನಿನ್ನೆ ರಾತ್ರಿ ಸಾಕಷ್ಟು ಮಳೆ ಬಿದ್ದಿದೆ ಬೆಂಗಳೂರಿನಲ್ಲಿ ಆ ಸಂದರ್ಭದಲ್ಲಿ ಮಳೆಯ ಜೊತೆಗೆ ಬಿರುಗಾಳಿ ಕೂಡ ಇದ್ದಿದ್ದರಿಂದ ಎಲೆಗಳು ಅದರ ಜೊತೆಗೆ ಕಡ್ಡಿ ಕಸ ಎಲ್ಲವೂ ಕೂಡ ಅಂಡರ್ ಪಾಸ್ಗೆ ಹರಿದು ಬಂದಿದೆ ಈ ನಿಟ್ಟಿನಲ್ಲಿ ಅಂಡರ್ ಪಾಸ್ನಲ್ಲಿ ಇನ್ನೂ ಕೂಡ ನೀರು ಕ್ಲಿಯರ್ ಆಗಿಲ್ಲ ಈ ಅಂಡರ್ ಪಾಸ್ ಅನ್ನ ಈಗ ಸಮಯ ಹತ್ತು ಗಂಟೆ ಆಗ್ತಾ ಬಂತು ಇನ್ನೂ ಕೂಡ ಅಂಡರ್ ಪಾಸ್ನಲ್ಲಿ ಹಾಗೆ ನೀರಿದೆ ಅಂದರೆ ಹೈಗ್ರೌಂಡ್ಸ್ ಭಾಗದಿಂದ ಶಂಗ್ರೀಲಾ ಹೋಟೆಲ್ ಕಡೆಯಿಂದ ಈಗ ಈ ಭಾಗಕ್ಕೆ ವಿನ್ಸರ್ ಮ್ಯಾನರ್ ಸರ್ಕಲ್ಗೆ ಬರುವಂತವರಿಗೆ ಈ ಅಂಡರ್ ಪಾಸ್ ಏನಿತ್ತು ಅದು ಮುಖ್ಯ ಆಧಾರವಾಗಿತ್ತು ಹೀಗಾಗಿ ಯಾವುದೇ ವೆಹಿಕಲ್ಗಳ ಓಡಾಟಕ್ಕೆ ಅವಕಾಶ ಇಲ್ಲ ಯಾಕಂತ ಹೇಳಿದ್ರೆ ನೀರು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ ಆ ನೀರನ್ನು ಗಮನಿಸಬಹುದು ಅರವಿಂದ್ ಇನ್ನೂ ಕೂಡ ಸಾಕಷ್ಟು ಅಂಡರ್ ನಲ್ಲಿ ನೀರಿದೆ ನೀರು ಯಾಕೆ ಇಲ್ಲಿ ಹೋಗ್ತಿಲ್ಲ ಅನ್ನೋದಾದ್ರೆ ಕಡ್ಡಿ ಕಸ ಎಲೆ ಎಲ್ಲವೂ ಕೂಡ ಬಂದಿದೆ ನೀರು ಹೋಗುವ ಜಾಗದಲ್ಲಿ ಇವೆಲ್ಲವೂ ಕೂಡ ತಗ್ಲಾಕೊಂಡಿರೋದ್ರಿಂದ ನೀರು ಸರಾಗವಾಗಿ ಪಾಸಾಗ್ತಿಲ್ಲ ನೀರು ಇನ್ನೂ ಕೂಡ ಹಾಗೆ ನಿಂತಿದೆ ಅಂದರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಎಷ್ಟು ನೀರಿತ್ತು ಅಂತ ಹೇಳಿದ್ರೆ ನೀವೇ ಗಮನಿಸಬಹುದು ಇನ್ನೂ ಕೂಡ ಅಂಡರ್ ನಲ್ಲಿ ನೀರಿನ ಪರಿಸ್ಥಿತಿ ಹಾಗೆ ಇದೆ ನೀರು ಎಲ್ಲೂ ಕೂಡ ಕ್ಲಿಯರ್ ಆಗ್ತಿಲ್ಲ ಇನ್ನು ಮಳೆ ಬರುವ ಸಂದರ್ಭದಲ್ಲಿ ಮೇಲ್ಭಾಗ ಎರಡೂ ಭಾಗದಿಂದ ಅಂಡರ್ ಪಾಸ್ಗಳಿಗೆ ನೀರು ಬರೋದ್ರಿಂದ ಸಾಕಷ್ಟು ನೀರಿನ ಮಟ್ಟ ಏನು ಏನಿರುತ್ತೆ ಅದು ಹೆಚ್ಚಳವಾಗಿರುತ್ತೆ ಹೀಗಾಗಿ ಇಲ್ಲಿ ವಾಹನ ಸವಾರರು ಪ್ರಯಾಣವನ್ನ ಮಾಡೋದು ಕಷ್ಟ ಈ ಸಂದರ್ಭದಲ್ಲಿ ಕಾರ್ಗಳು ಬಂದ್ರೆ ಸೈಲೆನ್ಸರ್ಗೆ ನೀರು ಹೋಗುತ್ತೆ ಅಂತ ಸಂದರ್ಭದಲ್ಲಿ ಇಲ್ಲಿ ಕಾರ್ಗಳು ಆಫ್ ಆಗುತ್ತೆ ನೀರು ಹೆಚ್ಚುವರಿಯಾಗಿ ಏನಾದ್ರು ತುಂಬಿಕೊಂಡ್ರೆ ಅಂತ ಸಂದರ್ಭದಲ್ಲಿ ಕೆಆರ್ ಸರ್ಕಲ್ ನಂತ ದುರಂತಗಳೇನಿರುತ್ತೆ ಅದಾಗುತ್ತೆ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಗಮನಿಸಬಹುದು ಸಾಕಷ್ಟು ನೀರಿದೆ ಅಂಡರ್ ಪಾಸ್ ನಲ್ಲಿ ಇನ್ನು ಮಂಡಿ ಉದ್ದ ಹಾಗೆ ನೀರಿದೆ ಆ ನೀರನ್ನ ಕ್ಲಿಯರ್ ಆಗಿಲ್ಲ ಆ ನೀರು ಕೂಡ ಹಾಗೆ ನಿಂತಿದೆ ಅದನ್ನ ಕ್ಲಿಯರ್ ಮಾಡಬೇಕಾದಂತಹ ಬಿಬಿಎಂಪಿ ಸಿಬ್ಬಂದಿಗಳು ಇನ್ನು ಕೂಡ ಯಾರು ಬಂದಿಲ್ಲ ಆ ಕಡ್ಡಿ ಕಸ ಎಲ್ಲಿ ನೀರು ಹೋಗುವ ಜಾಗದಲ್ಲಿ ತಗ್ಲಾಕೊಳ್ತಿದ್ಯೋ ಅದನ್ನು ಕ್ಲೀನ್ ಮಾಡಿ ನೀರನ್ನ ಹೊರ ಹೋಗೋದಕ್ಕೆ ಸರಾಗವಾಗಿ ನೀರಿನ ಹರಿವಿಗೆ ಅವಕಾಶವನ್ನ ಮಾಡಬೇಕು ಆದ್ರೆ ಯಾವುದು ಕೂಡ ಆಗ್ತಿಲ್ಲ ಅರ್ವಿಂದ್ ಇನ್ನು ಕೂಡ ಅಂಡರ್ ಪಾಸ್ಗಳಲ್ಲಿ ನೀರು ಹಾಗೆ ನಿಂತಿದೆ ಪೊಲೀಸ್ ಇಲಾಖೆಯನ್ನು ತಮ್ಮ ಜವಾಬ್ದಾರಿಯನ್ನ ಮೆರೆದಿದ್ದಾರೆ ಅಂದ್ರೆ ಆ ಅಂಡರ್ ಪಾಸ್ನ ಆರಂಭದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಒಳಭಾಗಕ್ಕೆ ವೆಹಿಕಲ್ ಗಳು ಬರೆದಂತೆ ತಡೆಯೋ ಕೆಲಸವನ್ನ ಮಾಡಿದ್ದಾರೆ ಆದರೆ ಬಿಬಿಎಂಪಿ ಬಿಬಿಎಂ ಅಧಿಕಾರಿಗಳು ಸಂಬಂಧಪಟ್ಟವರು ನೀರನ್ನ ಹೊರ ಹಾಕೋದಕ್ಕೆ ಮಾಡಬೇಕಾದಂತಹ ಪ್ರಯತ್ನಗಳು ಇನ್ನೂ ಕೂಡ ಎಲ್ಲೂ ಕಂಡು ಬರ್ತಿಲ್ಲ ಓಕೆ ಮೂರ್ತಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ನಾನು ಆಗ್ಲಿಂದನು ಅದನ್ನೇ ಹೇಳ್ತಾ ಇರೋದು ಅಂಡರ್ ಪಾಸ್ಗಳ ಸಮರ್ಪಕ ನಿರ್ವಹಣೆಯನ್ನ ಬಿಬಿಎಂ ಪಿ ಅವ್ರ ಕೈಬಿಟ್ಟು ಯಾವುದೋ ಕಾಲ ಆಗೋಗಿದೆ ಹಾಗಾಗಿ ಇವತ್ತಿನ ದಿನ ಈ ಪರಿಸ್ಥಿತಿ ಈಗಲಾದರೂ ಎಚ್ಚೆತ್ಕೋತೀರಾ ಮುಂಗಾರು ಮಳೆಗೆ ಇದು ಮುಂಗಾರು ಪೂರ್ವ ಮಳೆಗೆ ಈ ಪರಿಸ್ಥಿತಿ ಆದ್ರೆ ಮುಂದೆ ಏನು ಅಂತ